ಹೇ ಗೈಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಟೆಕ್ ವಿತ್ ಕಂಡ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನೀವು ಯಾವುದೇ ಒಂದು ಪಿಚ್ಚರ್ನ ಬ್ಯಾಕ್ಗ್ರೌಂಡ್ ಕಂಪ್ಲೀಟಾಗಿ ರಿಮೂವ್ ಮಾಡೋದು ಹೇಗೆ ಅಂತ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬ ಆಗಿರುತ್ತೆ ನೀವು ಯಾವುದೇ ಒಂದು ಫೋಟೋ ಇದ್ರೂ ಕೂಡ ನೀವು ಅದನ್ನು ರಿಮೂವ್ ಮಾಡ್ಬೋದು ನೀವು ಯಾವುದೇ ರೀತಿ ಎಡಿಟಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ನೀವು ಒಂದು ಪ್ರೊಸೀಜರ್ಸ್ ಇರುತ್ತೆ ಒಂದು ಎರಡು ಮೂರು ಸ್ಟೆಪ್ಪು ಅದನ್ನು ಕಂಪ್ಲೀಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ರಿಮೂವ್ ಮಾಡಿ ಕೊಡುತ್ತೆ ಇದು ಫುಲ್ ಆಫ್ ಫ್ರೀ ಯಾವುದೇ ರೀತಿ ಪೇ ಮಾಡುವಂಥ ಅವಶ್ಯಕತೆ ಕೊಡ್ತಾರೆ ಇರೋದಿಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಕೊನೆ ತನಕ ನೋಡಿ ಹಾಗೆ ಯಾರಲ್ಲೂ ನಮ್ಮ ಚಾನಲ್ ಇನ್ನು ಫಸ್ಟ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕೂಡ ಕ್ಲಿಕ್ ಮಾಡಿ ಸೊ ಗೈಸ್ ಮೊದಲನಾಗಿ ರಿಮೂವ್ ಮಾಡಬೇಕು ಅಂದರೆ ನೀವು ಬ್ರೌಸರ್ ಓಪನ್ ಮಾಡಿಕೊಡಿ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಆ ರೆಮೋ ಡಾಟ್ ಬಿ ಜಿ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ಬೋದು ಸೇಮ್ ಲೋಗೋ ಬರುತ್ತೆ ರಿಮೂವ್ ಇಮೇಜ್ ಬ್ಯಾಕ್ಗ್ರೌಂಡ್ ಅಂತ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಟೋಮೆಟಿಕಲಿ ಆ್ಯಂಡ್ ಫ್ರೀ ಸೊ ನಿಮಗೆ ಫ್ರೀ ಕಂಪ್ಲೀಟಾಗಿ ಆ ನಿಮಗೆ ಅಲ್ಟ್ರಾ ಎಚ್ ಡಿ ಕ್ವಾಲಿಟೀಸ್ ಏನಾರ ಫೋಟೋ ಬೇಕು ಅಂದರೆ ಪೇ ಮಾಡಬೇಕಾಗತ್ತೆ ಅಂದರೆ ನೀವು ನಾರ್ಮಲ್ಲಾಗಿ ಅಪ್ಲೋಡ್ ಮಾಡ್ತಿರಲ್ಲ ಆ ಒಂದು ಇಮೇಜೇ ಬರುತ್ತೆ ಏನು ಕ್ಲಾರಿಟಿ ಏನು ಲಾಸ್ ಆಗಿರಲ್ಲ ಬಟ್ ನಿಮ್ಗೆ ಇನ್ನೂ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಗಂಟ ಬೇಕು ಅಂದರೆ ಸ್ವಲ್ಪ ಕ್ಲ್ಯಾರಿಟಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಅವಾಗ ನೀವು ದುಡ್ಡು ಕೊಟ್ಟು ಇಲ್ಲಿ ಪ್ರೀಮಿಯಮ್ನ ಬೈ ಮಾಡ್ಕೊಬೋದು ಇವಾಗ ನೋಡ್ಬೋದು ಈ ರೀತಿಯಾಗಿ ಒಂದು ವೆಬ್ಸೈಟ್ ಇದೆ ಇದರಲ್ಲಿ ನಿಮಗೆ ಕೆಳಗಡೆ ನೋಡ್ಕೊಬೋದು ಯಾವೆಲ್ಲ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಮತ್ತು ಯಾವ ರೀತಿ ಫೋಟೋನ ರಿಮೂವ್ ಆಗಿರುತ್ತೆ ಯಾವ ರೀತಿ ನೀವು ಸೆಟ್ ಕೂಡ ಮಾಡ್ಕೊಬೋದು ಅಂತ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಅಪ್ಲೋಡ್ ಇಮೇಜ್ ಅಂತ ಇದ್ದಿಲ್ಲ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಕೇಳಿಸುತ್ತೆ ಆ ತೋರಿಸುತ್ತೆ ನಿಮಗೆ ಆ ತೋರಿಸಿದ ತಕ್ಷಣ ಇಲ್ಲಿ ಬ್ರೌಸ್ ಅಂತ ಕಾಣಿಸ್ತಾರೆ ಆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವೊಂದು ಫೋಟೋ ಬೇಕಾ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನೀಗ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಬೋದು ನನ್ನ ಹತ್ರ ಕೆಲವೊಂದು ಫೋಟೋಸ್ ಇದೆ ಈ ಒಂದು ಫೋಟೋಸಲ್ಲಿ ನಾನು ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ ಈಗ ಸೊ ಎಕ್ಸಾಂಪಲ್ ನಾನು ಈಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಫೋಟೋ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಈ ಒಂದು ಫೋಟೋದಲ್ಲಿ ಬ್ಯಾಕ್ಗ್ರೌಂಡ್ ನೀವು ಎರೇಸ್ ಮಾಡೋಕ್ಕೆ ಸಾಧ್ಯ ಏನಿಲ್ಲ ಬಟ್ ಆ ರೇಂಜಿಗೆ ಎರೇಸ್ ಮಾಡಿ ಈ ಒಂದು ವೆಬ್ಸೈಟಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು ಕಂಪೇರ್ ಮಾಡಿ ನೋಡ್ಕೊಬೋದು ಯಾವೆಲ್ಲ ರೀತಿ ಇತ್ತು ಮತ್ತು ಯಾವೆಲ್ಲ ರೀತಿಗೆ ಎಡಿಟ್ ಆಯಿತು ಅಂತ ರಿಸಲ್ಟ್ನ ನೀವು ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ಕೊಬೋದು ಸೊ ಚೆನ್ನಾಗಿತ್ತು ಅಂತ ಕೆಳಗಡೆ ನಿಮಗೆ ಈ ಎಫೆಕ್ಟ್ಸ್ ಅಂತ ಬರುತ್ತೆ ಸೊ ಡಿಸೈನ್ ಅಂತ ಸೊ ಯೂಸ್ಡ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ತೋರಿಸುತ್ತೆ ಯಾವೆಲ್ಲ ಡಿಸೈನ್ನ ಸೆಟ್ ಮಾಡ್ಕೊಬೋದು ಲೈಕ್ ಬ್ಯಾಕ್ ಗ್ರೌಂಡ್ಗೆ ನೀವು ಕೂಡ ಇಲ್ಲಿ ಸೆಟ್ ಮಾಡ್ಕೊಬೋದು ಇದು ಕೂಡ ಫ್ರೀ ಆಫ್ ಕಾಸ್ಟು ಸೊ ಇದೆಲ್ಲ ಆದ ನಂತರ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಮತ್ತು ಡೌನ್ಲೋಡ್ ಎಚ್ ಡಿ ಅಂತ ಸೊ ಡೌನ್ಲೋಡ್ ಬಂದುಬಿಟ್ಟು ನಾರ್ಮಲ್ ಫುಲ್ ಎಚ್ ಡಿ ಬಂದ್ಬಿಟ್ಟು ನೋಡ್ಬೋದು ಸ್ವಲ್ಪ ಜಾಸ್ತಿ ಇರುತ್ತೆ ಆ ನಿಮಗೆ ಕ್ಲಾರಿಟಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಇಲ್ಲಿ ಡೌನ್ಲೋಡ್ ಮೇಲೆ ಕೇಳುತ್ತೆ ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂದರೆ ನಿಮಗೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇರುವಂಥದ್ದು ಈ ಒಂದು ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಗೆ ಇಲ್ಲಿ ನೋಡ್ಕೊಬೋದು ಯಾವೆಲ್ಲ ರೀತಿ ಎಫೆಕ್ಟ್ಸು ಅಂತ ಬ್ಯಾಕ್ಗ್ರೌಂಡ್ಗೆ ಸೈಕ ಕಾಣುತ್ತೆ ನೋಡ್ಬೋದು ನೇಚರ್ ಎಫೆಕ್ಟ್ ಆಗಿರ್ಬೋದು ನಿಮಗೆ ಯಾವೊಂದು ಎಫೆಕ್ಟ್ಸು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು ಸೊ ಅಲ್ಟಿಮೇಟಾಗಿ ನಿಮಗೆ ಇಲ್ಲಿ ಒಂದು ಎಫೆಕ್ಟ್ಸ್ ಎಲ್ಲ ಸಿಗುತ್ತೆ ನೀವು ಯಾವ್ದು ಬೇಕೋ ಆ ಒಂದು ಎಫೆಕ್ಟ್ಸ್ನ ಚೂಸ್ ಮಾಡ್ಕೊಬೋದು ಅದಾದಮೇಲೆ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಐ ಹೋಪ್ ಎಲ್ರಿಗೂ ಅಷ್ಟಾಗಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ